ವೀಕ್ಷಕರೇ ಮತ್ತು ಸ್ನೇಹಿತರೆ, ಇವತ್ತೂ ಒಂದು ರೋಡ್ ಕಿಲ್ ನೋಡಿದ್ದೀನಿ. ಅದೇನು ರೋಡ್ ಕಿಲ್ ಅಂತ ಹೋಗಿ ನೋಡೋಣ ಬನ್ನಿ. ತುಂಬ ಸ್ಪೀಡಾಗಿ ಬರ್ತಿದೆ ಗಾಡಿ. ನೋಡಿ ಫ್ರೆಂಡ್ಸ್, ಇದು ಕೆಂಪೋತ ಅಂತ ಇದ್ರ ಹೆಸರು. ಕನ್ನಡದಲ್ಲಿ ಇದನ್ನ ಕೆಂಬೂತ, ರತ್ನ ಪಕ್ಷಿ, ಭಾರದ್ವಾಜ ಮತ್ತೆ ಇದು ಸಂಪರ್ಕಾಗೆ ಅಂತಲೂ ಕರಿತೀವಿ. ಏನಕ್ಕೆ ಇದನ್ನ ಸಂಪರ್ಕಾಗೆ ಅಂತ ಕರೀತಾರೆ ಅಂತಂದ್ರೆ, ಈ ವಿಂಗ್ಸ್ ಇಂದ, ಈ ರೆಕ್ಕೆಯಿಂದ ಆ ತರ ಅದನ್ನ ಕರೀತಾರೆ. ಆಮೇಲೆ ಇದು ಇವತ್ತು ತುಂಬಾ ಬೇಜಾರಾಗಿದೆ, ಅದು ಏನಕ್ಕೆ ಬೇಜಾರಾಗಿದೆ ಅಂತ ನಾನು ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ. ನೋಡಿ, ಇದನ್ನ ನಾವು ಇಂಗ್ಲೀಷಲ್ಲಿ ಇದ್ರ ಹೆಸರನ್ನ ತಿಳ್ಕೊಳ್ಳೋದಾದ್ರೆ ಗ್ರೇಟರ್ ಕೂಕಾಲ್ ಅಂತ ಇದ್ರ ಹೆಸರು. ಆಮೇಲೆ ಕ್ರೋ ಪೆಸೆಂಟ್ ಅಂತಲೂ ಕರೀತಾರೆ ಇದನ್ನ. ಸೊ ಇದು ಬಂದ್ಬಿಟ್ಟು ನೀವು ನಾರ್ಮಲಿ ಎಲ್ಲ ಕಡೆ ಇದು ಲೀಸ್ಟ್ ಕನ್ಸರ್ನ್ ಅಂತಂದ್ರೆ ತುಂಬ ಇದೆ. ಇದೇನೆ ಎಂಡೇಂಜರ್ಡ್ ಏನಲ್ಲ ಇದು, ತುಂಬ ಇದೆ ಈ ಪಕ್ಷಿ. ಆದರೆ ಈ ಪಕ್ಷಿ ಬೆಳಿಗ್ಗೆನೆ ಎದ್ಬಿಟ್ಟು ಸೂರ್ಯ ಸ್ನಾನ ಅಂತಂದರೆ ಸೂರ್ಯ ಕಿರಣಗಳಲ್ಲಿ ಬಾಸ್ಕಿಂಗ್ ಮಾಡುತ್ತೆ, ಅಂದರೆ ಸನ್ಬಾತ್ ತೊಗೊಳುತ್ತೆ. ತೊಗೊಂಡಾದ್ಮೇಲೆ ಇದು ಜಾಸ್ತಿ ಬಿಸಿಲು ಆಗ್ತಿದ್ದಂಗೆ ಬೆಳಿಗ್ಗೆ ತುಂಬ ಓಡಾಡಲಿಕ್ಕೆ ಶುರು ಮಾಡುತ್ತೆ. ಆಮೇಲೆ ಹಂಟ್ ಮಾಡೋದಕ್ಕೆ ಶುರು ಮಾಡುತ್ತೆ, ತನ್ನ ಬೇಟೆಯನ್ನು ಹುಡುಕೊಂಡು. ಇದು ಜಾಸ್ತಿ ಹಾರಲ್ಲ, ಜಾಸ್ತಿ ತುಂಬ ಮೇಲ್ಗಡೆ ಹಾರಲ್ಲ, ಆಮೇಲೆ ತುಂಬ ಅಂತ ಹಾರುವಂಥ ಪಕ್ಷಿ ಅಲ್ಲ ಇದು. ಇದೇನಿದ್ರು ನೆಲದ ಮೇಲೆ ಓಡಾಡಿಕೊಂಡು ಆಮೇಲೆ ಒಂದು ಮರದಿಂದ ಒಂದು ಮರಕ್ಕೆ ಹಾರಿಕೊಂಡು ಇದು ತನ್ನ ಬೇಟೆಯನ್ನು ಹಿಡಿದ್ಬಿಟ್ಟು ತಿನ್ನುವಂಥ ಪಕ್ಷಿ. ಇದು ಏನೇನು ತಿನ್ನುತ್ತೆ ಅಂತಂದರೆ ಚಿಕ್ಕ ಚಿಕ್ಕ ಅಂತಂದರೆ ಲೈಕ್ ಇವಾಗ ಲಿಜರ್ಡ್ಸ್ ಅಂತಂದರೆ ಹಾವುರಾಣಿ, ಆಮೇಲೆ ಚಿಕ್ಕ ಚಿಕ್ಕ ಹಾವುಗಳು, ಹಾವಿನ ಮರಿಗಳು, ಆಮೇಲೆ ಇನ್ಸೆಕ್ಟ್ಸ್ ಅಂತಂದರೆ ಕ್ರಿಮಿ ಕೀಟಗಳು, ಹುಳ ಹುಪ್ಪಟೆ ಈ ಥರ ಪ್ರಾಣಿಗಳನ್ನ, ಈ ಥರ ಹುಳ ಹುಪ್ಪಟೆಗಳನ್ನ ಜಾಸ್ತಿ ತಿನ್ನುತ್ತೆ. ಆಮೇಲೆ ಇದು ಫ್ರೂಟ್ಸ್ ಕೂಡ ತಿನ್ನುತ್ತೆ, ಆಮೇಲೆ ಮರದ ಬೀಜಗಳನ್ನ ಅಂತಂದರೆ ಕೆಲವೊಂದು ಬೀಜಗಳನ್ನ ಕೂಡ ತಿನ್ನುತ್ತೆ. ಆಮೇಲೆ ಇದ್ರ ಕಾಲು ನೋಡಿ ಯಾವ ಥರ ಇದೆ ಅಂತಂದರೆ, ಇದು ಮರದ ಮೇಲಿರ್ತಕ್ಕಂಥ ಹಲ್ಲಿಗಳನ್ನ ತಿನ್ನುತ್ತೆ. ಅದನ್ನು ತಿನ್ನಲಿಕ್ಕೆ ನೋಡಿ ಯಾವ ಥರ ಇದೆ, ಮುಂದೆ ಎರಡು ಕಾಲು, ಹಿಂದೆ ಎರಡು ಬೆರಳು ಈ ಥರ ಇದೆ, ಮತ್ತು ಉಗುರು ಈ ಥರ ಇದೆ, ಹಿಂದೆ ಎರಡು ಉಗುರು ನೋಡಿ ಈ ಥರ ಇದೆ, ಅಂದರೆ ಹಿಂಡ್ ಲಿಂಬ್ಸ್. ಸೊ ಮರನ ಈ ಥರ ಹಿಡ್ಕೊಳ್ಳೋದು, ಹಿಡ್ಕೊಂಡು ಮರದ ಮೇಲೆ ಓಡಾಡಿಕೊಂಡು ಆ ಕಡೆ ಈ ಕಡೆ, ಸೊ ಮರದ ಮೇಲಿರೋ ಹಲ್ಲಿಗಳನ್ನ ಬೇಟೆ ಆಡುತ್ತೆ. ನೋಡಿ ಇದು ಬೆಳಿಗ್ಗೆ ತುಂಬ ಆಕ್ಟಿವ್ ಆಗಿದ್ದಾಗ ಇದೇನಾಗುತ್ತೆ, ಆ ಕಡೆ ಒಂದು ಹ್ಯಾಬಿಟೇಟಿಂದ ಮತ್ತೊಂದು ಹ್ಯಾಬಿಟೇಟ್ಗೆ ಇದು ರೀಲೊಕೇಟ್ ಆಗಬೇಕಾದ್ರೆ, ಆಮೇಲೆ ಆಹಾರನ ಹುಡುಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇದು ಹೋಗಬೇಕಾದ್ರೆ ಏನಾಗುತ್ತೆ, ಸ್ಪೀಡಾಗಿ ಬರುವಂಥ ಕಾರುಗಳು ಇಲ್ಲಾಂತಂದರೆ ಬೈಕ್ಗಳಿಗೆ ಡಿಕ್ಕಿ ಹೊಡೆದ್ಬಿಟ್ಟು ಇದು ರೋಡಲ್ಲಿ ಬಿದ್ದು ಸತ್ತೋಗಿದೆ. ಇದು ಇವತ್ತು ಬೆಳಿಗ್ಗೆ ಆಗಿರುವಂಥ ಫ್ರೆಶ್ ರೋಡ್ ಕಿಲ್ ಅಂತ ಅನಿಸ್ತಾ ಇದೆ ಇದನ್ನು ನೋಡಿದ್ರೆ. ಯಾಕಂದರೆ ಇದು ಒಂದು ಚೂರು ಸ್ಮೆಲ್ ಬಂದಿಲ್ಲ. ಆಮೇಲೆ ನೋಡಿ ಏನು ಇಂಜುರೀಸ್, ಹೊರಗಡೆಯಿಂದ ಏನು ಇಂಜುರೀಸ್ ಇಲ್ಲ, ಇದು ಎಲ್ಲ ಇಂಟರ್ನಲ್ ಇಂಜುರೀಸೇ ಇರೋದು. ಸೊ ಇಂಟರ್ನಲ್ ಇಂಜುರಿ ಆಗಿನೇ ಇದು ಡೆತ್ ಆಗಿರೋದು, ಸತ್ತೋಗಿರೋದು. ಇದನ್ನು ಕೆಂಬೂತ ಅಂತ ಏನು ಕರೀತಾರೆ ಅಂತಂದರೆ ಕಣ್ಣು ತುಂಬ ಕೆಂಪಾಗಿರುತ್ತೆ, ಹಾಗಾಗಿ ಇದನ್ನು ಕೆಂಬೂತ ಅಂತ ಕರೀತಾರೆ. ಆಮೇಲೆ ವಿಂಗ್ಸ್ ಇದೆ ಅಲ್ವಾ, ಇದು ಕಾಪರಿ ಬ್ರೌನ್ ಕಲರ್ ಇರುತ್ತೆ ವಿಂಗ್ಸ್. ಆಮೇಲೆ ತುಂಬ ಸ್ಟ್ರಾಂಗ್ ಆದಂಥ ಕೊಕ್ಕಿರುತ್ತೆ ಇದಕ್ಕೆ. ಸೊ ಹಲ್ಲಿಗಳನ್ನ ಹಿಡ್ಕೊಂಡು ತಿನ್ನಲಿಕ್ಕೆ, ಆಮೇಲೆ ಇನ್ಸೆಕ್ಟ್ಸ್ನ ತಿನ್ನಲಿಕ್ಕೆ, ಹುಳ ಹುಟ್ಟೆ ತಿನ್ನಲಿಕ್ಕೆ ತುಂಬ ಸ್ಟ್ರಾಂಗ್ ಆದಂಥ ಕೊಕ್ಕಿದೆ. ಆಮೇಲೆ ನಾನೇ ಕೆಲವೊಂದು ಸತಿ ನೋಡಿದ್ದೀನಿ, ನಾಗರ ಹಾವಿನ ಮರಿಗಳು ಮತ್ತು ಸಾಸ್ಕೇಲ್ ವೈಪರ್ ಉರುಮಂಡಲದ ಹಾವಿನ ಮರಿಗಳನ್ನ ತಿನ್ನೋದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ. ಆಮೇಲೆ ಇದು ಕೂಡ ಈಕೋ ಸಿಸ್ಟಮಲ್ಲಿ, ಚೈನ್ ಲಿಂಕಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಬರ್ಡ್. ಆಮೇಲೆ ನನಗೆ ಇವತ್ತು ಏನಕ್ಕೆ ನನಗೆ ತುಂಬ ಬೇಜಾರಾಗ್ತಿದೆ ಅಂತಂದರೆ, ಒಂದು ಪಕ್ಷಿಯಾಗಲಿ, ಒಂದು ಸಸ್ತನಿಯಾಗಲಿ, ಒಂದು ಸ್ತನ್ಯಜೀವಿ ಆಗಿರ್ಬೋದು, ಇಲ್ಲ ಗುರಗಗಳು ಅಂತಂದರೆ ರೆಪ್ಟೈಲ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ನಾವು ಏಟ್ ಆಗಿರೋದನ್ನ ರೀಹ್ಯಾಬ್ ಮಾಡೋಕ್ಕೆ 2-3 ಮಂತ್ಸ್ ಆಗುತ್ತೆ. ಆಮೇಲೆ ರೆಸ್ಕ್ಯೂ ಮಾಡ್ತೀವಿ, ಎಷ್ಟೋ ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟಲೂ ಆಗುತ್ತೆ, ಕೆಲವೊಂದು ರೆಸ್ಕ್ಯೂಗಳು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಆಗುತ್ತೆ. ಸೊ ವಾಟ್ ಈಸ್ ದ ಯೂಸ್ ಅಂತ ಅನಿಸ್ಬಿಟ್ಟಿದೆ. ಯಾಕೆ ಅಂದರೆ ಡೈಲಿ ರೋಡ್ ಕಿಲ್, ದಿನಾ ರಸ್ತೆ ಕಡೆ
ಒಂದು ಹೌಸ್ ಸತ್ತೋಗಿರುತ್ತೆ, ಒಂದು ನಾಯಿ ಸತ್ತೋಗಿರುತ್ತೆ, ಡೊಮೆಸ್ಟಿಕ್ ಅನಿಮಲ್ಸ್ ಸತ್ತು, ಆಮೇಲೆ ಕೆಲವು ಮನುಷ್ಯ ಪ್ರಾಣ ಸತ್ತೋಗಿರ್ತಾರೆ, ಆಮೇಲೆ ಪಕ್ಷಿಗಳಂತೂ ಎಷ್ಟಂತ ಲೆಕ್ಕನೇ ಇಲ್ಲ. ಅಷ್ಟು ಪಕ್ಷಿಗಳು ಮತ್ತು ಅಷ್ಟು ಮ್ಯಾಮಲ್ಸ್ ಕೂಡ ಸತ್ತೋಗಿದೆ. ಆಮೇಲೆ ಅಷ್ಟು ಹಾವುಗಳು ಕೂಡ ದಿನ ಸಾಯ್ತದೆ. ದಿನ ರೋಡಲ್ಲಿ ಎಲ್ಲ ಥರ ಹಾವುಗಳನ್ನ ಸತ್ತಿರೋದನ್ನ ನಾವು ನೋಡ್ಬೋದು. ಸೊ ಇದು ಇದೇ ಥರ ಹೋಗ್ತಾ ಇದ್ರೆ ಇದ್ರ ವಂಶ ಯಾಕೆ ಹೇಗೆ ಉಳಿಯುತ್ತೆ? ಸೊ ನಾವು ರೆಸ್ಕ್ಯೂ ಮಾಡಿ ಏನು ಪ್ರಯೋಜನ? ಹ್ಯಾಬಿಟೇಟ್ ಲಾಸ್ ಆಗ್ತಿದೆ ಒಂದು ಕಡೆ ನೋಡಿದ್ರೆ, ಇನ್ನೊಂದು ಕಡೆ ನೋಡಿದ್ರೆ ರೋಡ್ ಕಿಲ್ ಆಗ್ತಾ ಇದೆ. ಆಮೇಲೆ ವೆಹಿಕಲ್ಸ್ ಜಾಸ್ತಿ ಆಗಿದೆ, ನಾವು ಜನಗಳದ್ದು ತಪ್ಪು ಅಂತಲೂ ನಾವು ಹೇಳೋಕ್ಕಾಗಲ್ಲ. ಸೊ ಜನಗಳು ಅವ್ರು ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ವಾ, ನೋಡಿ ಇಲ್ಲಿ ನೋಡಿ ಕಾರ್ ನೋಡಿ, ಕಾರ್ ನೋಡಿ ಎಷ್ಟು ಸ್ಪೀಡಾಗಿ ಹೋಗ್ತಾ ಇದೆ. ಸೊ ಅವರು ಬೆಳಿಗ್ಗೆ ಅವ್ರ ಕೆಲಸದಲ್ಲಿ ಅವ್ರು ಹೋಗ್ತಾ ಇರ್ತಾರೆ. ಸೊ ಇದನ್ನು ಪಾಪ ಆಹಾರ ಹುಡ್ಕೊಂಡು, ಇದು ಜಾಸ್ತಿ ಮೇಲ್ಗಡೆ ಹಾರಲ್ಲ ಈ ಪಕ್ಷಿ, ಸೊ ಕೆಳಗಡೆನೆ ಹಾರೋದ್ರಿಂದ, ಸೊ ಈ ಪಕ್ಷಿಗೆ ಇಮಿಡಿಯೇಟ್ ಆಗಿ ಸೈಡಲ್ಲಿಂದ ಹಾರಿರೋದ್ರಿಂದ ಇಮಿಡಿಯೇಟ್ ಆಗಿ ಒಂದು ಕಾರ್ ಡಿಕ್ಕಿ ಹೊಡೆದ್ಬಿಟ್ಟು, ಸೊ ಇಂಟರ್ನಲ್ ಇಂಜುರೀಸ್ ಆಗಿ ಸತ್ತೋಗಿದೆ ರೋಡಲ್ಲಿ. ಆಮೇಲೆ ಕೆಲವೊಂದು ಕೆಲವ್ರಿಗೆ ನಾನು ಕೇಳೋದೇನು ಅಂತಂದ್ರೆ, ದಯವಿಟ್ಟು ರೋಡ್ ಮಧ್ಯದಲ್ಲಿ ಯಾವುದೇ ಪ್ರಾಣಿ ಆಕ್ಸಿಡೆಂಟ್ ಆಗಿಬಿದ್ದಿದ್ರೆ ಆ ಪ್ರಾಣಿನ ದಯವಿಟ್ಟು ತಗ್ದು ಸೈಡ್ಗೆ ಹಾಕಿ. ಯಾಕೆ ಅಂತಂದ್ರೆ ರೋಡ್ ಮಧ್ಯದಲ್ಲೇ ಇದ್ರೆ ಬೇರೆ ಗಾಡಿಗಳು ಅದ್ರ ಮೇಲೆ ಹರಿದು ಹರಿದು ಏನಾಗುತ್ತೆ ಅಂತಂದ್ರೆ ಅದು ಅಟ್ಕೋಬಿಡುತ್ತೆ ನೆಲಕ್ಕೆ, ಆಮೇಲೆ ಯಾವುದೇ ಪ್ರಾಣಿಗೂ ಊಟಕ್ಕೂ ಆಗಲ್ಲ. ಸೊ ನೀವು ಈ ತರ ತಗೊಂಡ್ ಬಂದು ನೋಡಿ, ಇಲ್ಲಿ ಬಿದ್ದಿತ್ತಲ್ವಾ, ಸೊ ಈ ತರ ರೋಡಿಂದ ಸೈಡಲ್ಲಿ ತಗೊಂಡ್ ಬಂದ, ಈ ತರ ರೋಡ್ ಬದಿಯಲ್ಲಿ ನೀವು ಈ ತರ ಸೈಡಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಹಾವಿಗೆ ಇದು ಊಟ ಆಗುತ್ತೆ, ಇಲ್ಲಾಂದ್ರೆ ಬೇರೆ ಪಕ್ಷಿಗಳಿಗೆ ಊಟ ಆಗುತ್ತೆ, ಆಮೇಲೆ ಬೇರೆ ಇಲ್ಲಕ್ಕೆ ಮುಂಗುಸ್ ತಿನ್ಕೊಳ್ಳುತ್ತೆ, ಇಲ್ಲ ಬೇರೆ ಯಾವ್ದಾದ್ರು ಒಂದು ಮ್ಯಾಮಲ್ ಅಂತಂದ್ರೆ ಸ್ತನ್ಯ ಜೀವಿ ತಿನ್ಕೊಳ್ಳುತ್ತೆ, ಸಸ್ತನಿಗಳು ತಿನ್ಕೊಳ್ಳುತ್ತೆ. ಸೊ ಈ ತರ ವೇಸ್ಟ್ ಆಗಲ್ಲ ಯಾವ್ದನ್ನು. ನೀವು ನೋಡಿ ಇದು ಯಾವ ಜಾಗದಲ್ಲಿ ಇದೀವಿ ಅಂತಂದ್ರೆ, ನಾವು ಈ ರೋಡ್ ಕಿಲ್ ಆಗಿರೋದು ಅಂತಂದ್ರೆ ಇಲ್ಲೇ ಬಂದು ನೋಡಿ, ಈ ಪಕ್ಷಿ ಬಂದ್ಬಿಟ್ಟು ಅರ್ಬನ್ ವೈಲ್ಡ್ ಲೈಫ್ಗೆ ಬರುತ್ತೆ. ಇದು ರೋಡ್ ಕಿಲ್ ಆಗಿ ಬಿದ್ದಿರೋ ಜಾಗ ಯಾವುದು ಅಂತಂದ್ರೆ, ಆಂದೋಲನ ಸರ್ಕಲ್ ಇಂತಿಂದ ಈ ಕಡೆ ಕುವೆಂಪು ಸ್ಟ್ಯಾಚ್ಯೂಗೆ ಹೋಗ್ತೀವಿ ಅಂತಂದ್ರೆ, ಇಲ್ಲಿ ಬರ್ತಿದೆ ನೋಡಿ ವಿಶ್ವಮಾನವನ ಜೋಡಿ ರಸ್ತೆ, ಅದ್ರ ಮಧ್ಯದಲ್ಲಿ ಇದು ರೋಡ್ ಕಿಲ್ ಆಗಿ ಬಿದ್ದೋಗಿದೆ, ಸತ್ತೋಗಿದೆ.